ಮಲೆನಾಡಿನಲ್ಲಿ ಈಗ ಇತ್ತೀಚೆಗೆ ಮಂಗಗಳ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಿತ್ತಿನಲ್ಲಿ ಇರತಕ್ಕಂತ ತರಕಾರಿಗಳನ್ನು ಬಿಡೋದಿಲ್ಲ. ಮನೆ ಕೋಳು ಹಂಚಿಳಿಸಿ ಒಳಗಡೆ ಬಂದು ಡ್ಯೂಟಿ ಮಾಡ್ತವೆ, ದವಸ ಧಾನ್ಯಗಳನ್ನು ತಿಂತವೆ. ಜೊತೆಗೆ ನಮ್ಮ ತೋಟದಲ್ಲಿ ಅಡಿಕೆ, ಏಲಕ್ಕಿ, ಎಲ್ಲ ಬಾಳೆ ಒಂದು ಬೆಳೆನೂ ಬಿಡದೆ ತುಂಬಾ ಹಾನಿ ಮಾಡ್ತಾ ಇದ್ದಾವೆ. ಹಾಗಾಗಿ ಅದರ ಕಾಟದ ಬಗ್ಗೆ ನಾವೆಲ್ಲ ಬೇಸತ್ತು ಇತ್ತೀಚಿನ 5 ವರ್ಷಗಳಿಂದ ನಾನೊಂದು ಸಣ್ಣ ಸಾಧನವನ್ನ, ಸರಳ ಸಾಧನವನ್ನ ಕಂಡುಹಿಡಿದಿದ್ದೇನೆ. ಹಾಗೆ ಅದನ್ನ ರೂಪಿಸಿದ್ದಲ್ಲದೆ ಅದಕ್ಕೊಂದು ಹೆಸರು ಕೊಟ್ಟಿದ್ದೇನೆ. ಅದರ ಹೆಸರು ರಾಕೆಟ್ ಗನ್. ಅದೇ ಇದು ನೋಡ್ಕೊಳ್ಳಿ, ಇದು ಅತ್ಯಂತ ಸರಳ ಸಾಧನ, ಏನಿಲ್ಲ. ನಮಗೆ ಬೆಂಕಿ ಮೈಗೆ ಬರದೇ ಇರೋ ಅಂತ ಒಂದು ಗಾರ್ಡ್ ಆಗಿ ಒಂದು ತಗಡಿನ ಪೀಸು, ಒಂದು ಕಾಲಡಿ ಪೀಸು, ಹಾಗೆ 2 ಅಡಿದು ಒಂದು PVC ಪೈಪು, ಹಿಂಭಾಗದಲ್ಲಿ ಹಿಡಿಕೆ ಆಗಿ ಇದು PVC ಪೈಪು. ಎಲ್ಲದೂ ಗುಜರಿಯಿಂದ ಮಾಡಿರ್ತಕ್ಕಂಥ ಐಟಮು, ಯಾವುದು ತೀರಾ ದುಡ್ಡು ಕೊಟ್ಟು ಖಾಲಿ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಯಾವ ತಗಡಿಗೆ ಒಂದು ರಂಧ್ರವನ್ನು ಮಾಡಿ ಹಾಗೆ FTA MPA ಹಾಕಿ ಟೈಟ್ ಮಾಡ್ಕೋಬಿಟ್ರೆ ತಗಡು ಅತ್ಯಾಗತ್ಯ ಸರಿಯೋದಿಲ್ಲ, ಹಾಗೆ ತುಂಬಾ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ನಮಗೆ ಅನುಕೂಲ ಆಗ್ತದೆ, ಗಟ್ಟಿಯಾಗಿ ನಿಲ್ತದೆ. ಆಮೇಲೆ ಇದನ್ನ ಹೀಗೆ ನೋಡಿ, ತುಂಬಾ ಸುಲಭ ಇದೆ, ಎಲ್ಲ ಡಿಟ್ಯಾಚಬಲ್, ಎಲ್ಲದನ್ನು ಕಳಿಸಬಹುದು, ಹೀಗೆ ತೆಗೆದು ಹಾಕಬಹುದು. ಈ ಹಿಡಿಕೆಗಾಗಿ ಮಾಡಿರೋದು ಬಿಟ್ರೆ ಇದರಲ್ಲಿ ಬೇರೆ ಉದ್ದೇಶ ಇಲ್ಲ, ಹಾಗೆ ಇದನ್ನು ಹಾಕೋಬಹುದು. ಮುಂದ್ಗಳೇನು ಹೀಗೆ ಕಳಿಸ್ಕೋಬಹುದು. ಇದರಲ್ಲಿ ತುಂಬಾ ಸಂಕೀರ್ಣವಾದ ವ್ಯವಸ್ಥೆ ಏನೂ ಇಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂತ ಈ ಬಣ್ಣ ಇದಕ್ಕೆ ಹಚ್ಚಿದ್ದೇನೆ ತಗಡಿಗೆ, ಯಾಕೆ ಅಂದ್ರೆ ವೈಜ್ಞಾನಿಕವಾಗಿ ನಾವು ಹೇಳೋದಿದ್ರೆ ಅರಿಶಿನ ಹಾಗೂ ಕೆಂಪು ಬಣ್ಣ ತುಂಬಾ ದೂರದವರೆಗೆ, ತುಂಬಾ ಮಂದ ಬೆಳಕಲ್ಲೂ ತುಂಬಾ ದೂರದವರಿಗೆ ಕಾಣುವಂತ ಬಣ್ಣಗಳು. ಇದನ್ನ ನೋಡಿದ್ರೆ ಮಂಗಗಳು ಇದರಿಂದ ಬೆಂಕಿ ಬರುತ್ತೆ ಅಂತ ಹೇಳ ಕಾರಣಕ್ಕಾಗಿ ಅವು ತುಂಬಾ ದೂರದವರಿಗೆ ಓಡುತ್ತೆ. ಇದೇ ಇದ್ರ ಟೆಕ್ನಿಕ್ ಅಷ್ಟೇ, ಇದರಲ್ಲಿ ಮತ್ತಿನ್ನೇನು ವಿಶೇಷ ಇಲ್ಲ. ಇದಕ್ಕೇನಿಲ್ಲ, ಪಟಾಕಿ ಅಂಗಡಿಯಲ್ಲಿ ಒಂದು ರಾಕೆಟ್ ಸಿಗುತ್ತೆ. ನಾವು ದೀಪಾವಳಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಅದನ್ನ ಹೊಡಿತೇವೆ. ಅದೇ ರಾಕೆಟ್ ಅನ್ನು ಒಂದು ರಾಕೆಟ್ಗೆ ಸಾಧಾರಣ ಒಂದು 10 ರೂಪಾಯಿ ಬೀಳುತ್ತೆ ಅಷ್ಟೇ. ಆ ರಾಕೆಟ್ ಅನ್ನ ಏನಿಲ್ಲ, ತುಂಬಾ ಸರಳವಾಗಿ ಇದು ಈ ರಾಕೆಟ್ ಅನ್ನ ಹೀಗೆ ಈ 2 ಅಡಿ PVC ಪೈಪಿನ ತುದಿಗೆ ಹೀಗೆ ಇಟ್ಕೊಂಡ್ರಾಯ್ತು. ಆಮೇಲೆ ಊದುಬತ್ತಿ ಇರ್ಬೋದು, ಇವೇ ಬುಡ್ಡ ಇರ್ಬೋದು, ಅಥವಾ ಲೈಟ್ ಇರ್ಬೋದು, ಯಾವ್ದ್ರಿಂದ ಆದ್ರೂ ನಾವು ಬೆಂಕಿ ಹಚ್ಚಿ ಇದ್ರನ್ನ ಮಂಗಗಳು ಇರ ಹೀಗೆ ಡೈರೆಕ್ಷನ್ ನಾವು ತೋರಿಸಿದ್ರೆ ಆ ದಿಕ್ಕಲ್ಲಿ ಬೆಂಕಿ ಉಗುಳುತ್ತಾ ರಾಕೆಟ್ ಲಾಂಚ್ ಆಗುತ್ತೆ. ಹಾಗೆ ಮಂಗನ ಹತ್ರ ಹೋಗಿ ತುಂಬಾ ಡಮ್ ಹೇಳ ಸ್ಫೋಟ ಆಗೋದ್ರಿಂದಾಗಿ ಮಂಗಗಳು ಜೀವ ಭಯದಿಂದ ಕಿಲೋಮೀಟರ್ ಗಟ್ಟಲೆ, ಸಾಧಾರಣ 2 ಫರ್ಲಾಂಗ್ ದೂರ ಓಡ್ ಹೋಗುತ್ತೆ. ಹಾಗಾಗಿ ಮಂಗಗಳ ಜೀವಕ್ಕೂ ಅಪಾಯ ಇಲ್ಲ, ನಮಗೂ ಬೆಳೆ ರಕ್ಷಣೆ ಆಯ್ತು. ಮತ್ತೆ ತುಂಬಾ ಸುಲಭದ್ದು ಏನಂದ್ರೆ ಇದು ಇರೋದ್ರಿಂದ ಏನೇ ರಾಕೆಟ್ ಇಲ್ಲೇ ಸ್ಫೋಟ ಆಗಲಿ, ತಯಾರಿಕಾ ದೋಷದಿಂದಾಗಿ ರಾಕೆಟ್ ಲಾಂಚ್ ಆಗದೆ ಇರಲಿ, ಇಲ್ಲೇ ಸ್ಫೋಟ ಆಗಲಿ, ನಮ್ಮ ದೇಹಕ್ಕೆ, ನಮ್ಮ ಮೈಗೆ, ನಮ್ಮ ಭತ್ತಗಳಿಗೆ ಯಾವುದೇ ರೀತಿ ತೊಂದರೆ ಅನಾಹುತ ಆಗೋದಿಲ್ಲ, ಹಾನಿನೂ ಆಗೋದಿಲ್ಲ. ಹಾಗಾಗಿ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಇದು ನೋಡಿ, ಇದರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದೇನೆ ನಾನು. ಉದಾಹರಣೆಗೆ ಮಂಗಗಳು ಈ ಭಾಗ ನೋಡಿ, ಇಷ್ಟ ಕೆಳಗೆ ಒಂದು 250-300 ಅಡಿ ದೂರದಲ್ಲಿರ್ತಕ್ಕಂಥ 100-150 ಅಡಿ ಎತ್ತರಕ್ಕಂತ ಮರ, ಅದರಲ್ಲಿ ಮಂಗ ಇದಾವೆ ಅಂತ ಆದ್ರೆ ನಾವು ಈ ರಾಕೆಟ್ ಅನ್ನ ಹಚ್ಚಿ ಬಿಟ್ರೆ ರಾಕೆಟ್ ಬೆಂಕಿ ಉಗುಳುತ್ತಾ ಅಲ್ಲಿ ಹೋಗಿ ಸ್ಫೋಟ ಆಗುತ್ತೆ, ಮಂಗಗಳು ತುಂಬಾ ದೂರದವರೆಗೆ ಜೀವ ಭಯದಿಂದ ಓಡುತ್ತೆ. ಇದೇ ಮೇನ್ ನೋಡಿ, ಇದೊಂದು ಪ್ರಾತ್ಯಕ್ಷಿಕೆ ತೋರಿಸ್ತೇನೆ ನೋಡಿ. ರಾಕೆಟ್ ಈಗಾಗಲೇ ಇಟ್ಕೊಂಡಿದ್ದೇನೆ, ಇದಕ್ಕೆ ಹೀಗೆ ಇಟ್ಕೊಂಡ್ರಾಯ್ತು ರಾಕೆಟ್ ಅನ್ನ, ಮತ್ತೇನಿಲ್ಲ. ಮಂಗಗಳು ಆ ಭಾಗದಲ್ಲಿ ಇದೆ ಅಂತ ಆದ್ರೆ ಹಾಗೆ ಬೆಂಕಿ ಹಚ್ಚಿದ್ರಾಯ್ತು ಅಷ್ಟೇ ಕೆಲಸ, ನಮಗೆ ರಕ್ಷಣೆಗಾಗಿ ಇದಿರುತ್ತೆ. ನೋಡಿ ನಮಗೇನೇನು ತೊಂದರೆ ಆಗೋದಿಲ್ಲ. ಮಂಗಗಳು ಇಷ್ಟ ಆಯ್ತು ಅಂತ ಆದ್ರೆ ಮಂಗಗಳು ತುಂಬಾ ಜೀವ ಭಯದಿಂದ ಓಡಾಗುತ್ತೆ. ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ಇದನ್ನು ಮಾಡ್ಕೊಳ್ಳಿ. ಒಂದು ಎಚ್ಚರಿಕೆ ವಹಿಸಬೇಕಾದಂತದ್ದು ತೀರಾ ಅನಿವಾರ್ಯ, ಬೇಸಿಗೆ ಸಮಯದಲ್ಲಿ ತೀರಾ ಹತ್ತಿರದಲ್ಲಿ ಯಾವುದೇ ಒಣ ಹುಲ್ಲು ಇರೋ ಜಾಗದಲ್ಲಾದ್ರೆ
ನೀವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಬೆಂಕಿ ಬಿದ್ದು ಅನಾಹುತ ಆದೀತು. ಕೃಷಿಕರು ಇದನ್ನ ನೀವು ಪ್ರಯೋಗ ಮಾಡಿ ನೋಡಿ.